ಹಲೋ ಡ್ರೀಮರ್ಸ್, ಹಳೆ ಬಿಡಿ ನೋಡ್ದಂಗೆ ನಮ್ಮ ಮನೆಗೆ ಇನ್ನೊಂದು ಆಧಾರ ಆಗಿದೆ. ಮೇನ್ ಇದು ಹೋಯ್ತು ಅಂದಿದ್ದೆಲ್ಲ ಅದು ಇದೆ. ಅದು ಕಡು ಕೋಪದಿ ಬೀಳುತ್ತಿರುವ ಬಿಸಿಲಿಗೆ ಬೆಂದು ನೊಂದು ನೀರಿಲ್ಲದೆ ನರಳಿ ಕೊನೆಯುಸಿರಿಳಿಯುತ್ತಿರುವ ನಮ್ಮ ನಿಂಬೆ ಗಿಡಗಳು ಕಡಿಗೆ ಹೋದು ಉಳಿಲೇ ಇಲ್ಲ, ಒಣಗಿ ಒಣಗಿ. ಏನು ಮಾಡೋದು, ನೀರಿಲ್ಲದ ಬಟ್ಟಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅ ನ್ಯೂ ಡೇ ಆಫ್ ಮೈ ಲೈಫ್. ಇದು ನನ್ನ ಜೀವನದ ಹಾಗು ಹೂಗುಗಳ ಮೆರವಣಿಗೆ ನೋಡ್ತಾ ಇರಿ, ತೋರಿಸ್ತಾ ಇರ್ತೀನಿ. ಬರ್ ನಮ್ಮ ಗಿಡಗಳು ತೋರಿಸ್ತೀನಿ, ಹೆಂಗೆ ಅದು ಹೆಂಗಿದ್ದು ಹೆಂಗೆ ಅದು ಅಂತೇಳಿ. ಹಳೆ ಬಿಡೋದಾಗೆಲ್ಲ ನೋಡಿರ್ತೀರಿ ಹೆಂಗಿದ್ದು ಅಂತೇಳಿ. ಈಗ ಹೆಂಗೆ ಅದು ನೋಡ್ರಿ, ಈಗ ಸಮಯ ಅಂದಾಜು 6:30. ಸೊ ನಾವು ಹಿಂಗಿರೋಕ್ಕೆ ಕಾರಣ ನಮ್ಮ ತಂದೆ ತಾಯಿ, ಅವರು ನಮ್ಮನ್ನು ಹಿಂಗಿಡಕ್ಕೆ ಅವ್ರಿಗೆ ಸಾಥ್ ಕೊಟ್ಟಿದ್ದು ಇದೇ ಗಿಡಗಳು. ಹಂಗೆ ಕೆಲವೊಬ್ಬರಿಗೆ ಜೀವನಕ್ಕೆ ಬೇರೆ ಒಂದೊಂದೇನೋ ಆಧಾರ ಇರ್ತಾವೆ, ನೌಕರಿ ಇಲ್ಲ ಮತ್ತೇನೋ ಮತ್ತೊಂದೇನೋ ಬಿಸ್ನೆಸ್ಗಳು, ಹಂಗೆ ಅವ್ರವ್ರ ಜೀವನಕ್ಕೆ ಆಧಾರ ಆಗಿರ್ತಾವಲ್ಲ, ಹಂಗೆ ನಿಂಬೆ ಗಿಡಗಳು ನಮ್ಮ ಜೀವನಕ್ಕೆ ಆಧಾರವಾಗಿದ್ದವು. ಯಪ್, ಕ್ಯಾನ್ ಸಿ ಹಿಯರ್. ಇದು ಸುಮಾರು ಅಪ್ರಾಕ್ಸಿಮೇಟ್ಲಿ 30 ವರ್ಷದ ಹಳೆ ಗಿಡಗಳು. ಒಂದೆರಡು ವರ್ಷ ಆ ಕಡೆ ಕಡೆ ಆಗಿರ್ಬೋದು, ಬಟ್ ಅಪ್ರಾಕ್ಸಿಮೇಟ್ಲಿ ಅಂದರೆ 30 ವರ್ಷದ ಹಳೆ ಗಿಡಗಳು. ಅಲ್ಲಿದ್ದಿಂದ ಇಲ್ಲಿವರೆಗೂ ನಮ್ಮ ಕುಟುಂಬನ ಒಂದು ರೀತಿ ಸಾಕಿ ಸಲಹಿದ್ದೆ ಸಲಹಲು ಸಹಕರಿಸಿವೆ ಅಂತ ಹೇಳ್ಬಿಟ್ಟು ಇವತ್ತು ಇವುಗಳ ಕತೆ ಮುಗೀತು. ಲಾಸ್ಟ್ ಡಾಗ್ ಆಯ್ತು, ಮೂರ್ನಾಲ್ಕು ವರ್ಷ ಡಾಗ್ ಒಯ್ಯೋದಿಲ್ಲೇನು ಮತ್ತೆ ಲಾಸ್ಟ್ ಡಾಗ್ ನಮ್ಮ ಮುಗ್ದಲ್ಲಿ ಗಿಡ ತೆಗಲಿ ಸಿಕ್ತ ಕಡ್ಲಿಕತ್ತಾರ. ದಿ ನೆಕ್ಸ್ಟ್ ಡೇ ಬೈ ನೋಡ್ರಿ, ನಮ್ಮಲ್ಲಿ ಸ್ಯಾಂಡ್ ಡಸ್ಟ್ ಸ್ಟ್ರೋಮ್ ಬಂದೈತೆ, ನಮ್ಮಲ್ಲಿ ಡಸ್ಟ್ ಸ್ಟ್ರೋಮ್ ಗಾಳಿ ಹೊಸದ್ ನೋಡ್ರಿ, ನಮ್ಮ ಕಡೆ ಎಂದೂ ಆಗಿಲ್ಲ ಹಿಂಗ. This is the new thing. Woo! ಬರ ಎಲ್ಲೋ ಮುಂಬೈದಾಗ ಎಲ್ಲೋ ಬಂದಿದ್ ಕೇಳಿದೆನಾ? ಇಲ್ಲಿ ನೋಡ್ರಿ ನಂಬಲ್ಲಿ ಗಡ 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 ನಡ್ಡು ಗಡ್ಡ ಪಡ ನೋಡ್ರಲ್ಲ. ಅಲೋ ಬೈ, ತೆಂಗಿನ ಗಿಡ ಅದೇಕೋ ಬಾಯಿ ಇದ್ರು. ಇಲ್ಲಿ ನೋಡಿ ಬ್ಯಾರಲ್ ಪೀರಲ್ ಎಲ್ಲಾರಿಗ ನಮ್ಮು ಈ ಚಂಡಮಾರುತಕ್ಕೆ ಕಾರಣ ಗೊತ್ತಿಲ್ಲ, ನ್ಯೂಸ್ ಚಾನಲ್ ನೋಡಿದ ಬಳಕೆ ಗೊತ್ತೆ. ಇದು ನಾರ್ಮಲ್ ಅಂತ ಅಲ್ಲ, ಏನೋ ಹೆವಿ ಹೆವಿ ಕಾಯ್ತಿದೆ. ಅಷ್ಟು ಇಷ್ಟ ಅಲ್ಲ ಪ್ರಕೃತಿಯ ವಿಕೋಪ. ಪಾಪ ಯಾರೋ ಪತ್ರಾಗಿದ್ರೆ ಈ ಸೈಡ್ ಮುಖ ಮಾಡಿದ್ದು ಅಂದ್ರೆ ಜೈ ಹಿಂದ ಕಡೆ. ಜೊತೆಗೆ ಮಿಂಚುಗಳು ಹುಡುಗುಗಳು ಎಂತದೋ ಇದೆ. ಚಂಡಮಾರುತ ಆಕ್ಚುಲಿ ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಇದ್ರ ಎಫೆಕ್ಟ್ ಇತ್ತು, ಇದು ಇವತ್ತು ಎಫೆಕ್ಟ್ ಆಗುತ್ತೆ ನಮಗೆ. ದೂರ ದೂರಿಗೆ ಎಲ್ಲ ಕಡೆ ನೋಡೋದು ಧೂಳೆ ಧೂಳಗ, ಏನೂ ಕಾಣಿಸಲಾಗಿತ್ತು. ಗೊತ್ತಿಲ್ಲ ನಿಸರ್ಗ ದೇವತೆ ಏಕೆ ಎಷ್ಟು ಕೋಪಗೊಂಡಿರುವಳೋ ಗೊತ್ತಿಲ್ಲ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್.
ನಮ್ಮ ನಿಂಬೆ ಗಿಡಗಳೆಲ್ಲ ದನ ದನ್ 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 ಬೆಂಕಿ ಹಚ್ಚಬೇಕು ಬೆಂಕಿ. ಆಕಾಶದಲ್ಲಿ ಸೂರ್ಯ ದಿ ನೆಕ್ಸ್ಟ್ ಡೇ ಸರಿ ಸುಮಾರು 30 ವರ್ಷಗಳ ಹಳೆ ಬಡ್ಡಿಗಳು ಇವೆಲ್ಲ, ಅವಾಗ ಪ್ಲಾಂಟ್ ಮಾಡಿದ್ದು. ಕೊನೆಗೂ ಕಿತ್ತೋ ಟೈಮ್ ಬಂತು. ಒಟ್ಟು ಗಾಳಿ ಆಕಾಶಿ ಬೆಂಕಿ ಹಚ್ಚು ಒಂದೇ ಕೆಲಸ ಬಾಕಿ. ಇಲ್ಲೊಂದು ಟೀಮ್ ರೆಡಿ ಮಾಡಿದ್ದು, ಅಲ್ಲೊಂದು ಟೀಮ್ ರೆಡಿ ಆಗಿದ. ಸೊ ಬೆಂಕಿಯಲ್ಲಿ ಅರಳಲು ಎರಡು ಗುಂಪುಗಳು ರೆಡಿ. ಮಷಿನ್ ಬಂದಿದ್ದು ಒಂದು ಒಳ್ಳೇದ, ಇಷ್ಟೆಲ್ಲ ಗಾಳಿ ಹಾಕ್ಬೇಕಾದ್ರೆ ಭಾಳ ದೂರ ಹೋಗ್ತಿತ್ತು ಟೈಮ್. ಹಾಕೊಂಡ್ರೆ ಒಂದು ತಾಸನಾಗ ಬಡ ಬಡ್ಡೆ ಬಡ್ಡೆ ಎರಡು ಗಾಳಿ ಹಾಕಿ ಬೆಂಕಿ ಹಚ್ಬಿಟ್ರೆ ನೋಡ್ರಿ, ಆಮೇಲೆ ದಗ 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 ಹೆಂಗೆ ಉರಿತಾವ. ಐ ವಿಲ್ ಶೋ ಯು, ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ರಿ ನಮ್ಮ ಮನೆಯಾಗ ನಿನ್ನೆ ಹಿಡಿದು ಲೈಟ್ ಇಲ್ಲ, ಯಾಕಂದ್ರೆ ನಿನ್ನೆ ಸ್ವಲ್ಪ ಅದೇ ಗಾಳಿ ಬಿಟ್ಟಿತ್ತಲ್ಲ ತೋರಿಸ್ದಲ್ಲ. ಆ ಗಾಳಿಯ ಪರಿಣಾಮವಾಗಿ ನಮ್ಮ ಮನೆಯಲ್ಲಿ ವಿದ್ಯುತ್ ಇಲ್ಲ. ಇನ್ನು ಯಾವಾಗ ಕೊಡ್ತಾರೋ, ಎಲ್ಲಿ ಏನಾಗ್ಯದು ಒಂದೂ ತಿಳಿದಿಲ್ಲ. ಸೊ ನೋಡ್ಬೇಕು ಕೊಟ್ಟಕ್ರೆ ಖರೆ. ನಾವು ಮೊಬೈಲ್ ಚಾರ್ಜ್ ಹಾಕಿ ಎಲ್ಲ ಕೂಡ 15% ಚಾರ್ಜ್ ಐತಿ. ನಿನ್ನೆ ಒಂದು ಹಂಗೆ ಪವರ್ ಬ್ಯಾಂಕ್ ಮೇಲೆ ಮೇಂಟೈನ್ ಮಾಡಿದ್ದೀನಿ, ಅದಕ್ಕೂ ಪವರ್ ಬ್ಯಾಂಕಿಗೆ ಚಾರ್ಜ್ ಇಟ್ಟಿದ್ದಿಲ್ಲ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ವಿರುದ್ಧ 10% ಚಾರ್ಜ್. ನಿನ್ನೆ 10 ಲೈಟ್ ಹೋಗಿದ್ದು, ಇವತ್ತು 10-11 ಆದರೂ ಇನ್ನೂ ಲೈಟ್ ಬರ್ಲಿಕ್ಕೆ ತಯಾರಿಲ್ಲ. ನೋಡಿರಿ 24 ತಾಸುಗಳಲ್ಲಿ ಲೈಟ್ ಇಲ್ಲಿ ಒಳಗೊಮ್ಮ ನಂಬಲ್ಲಿ ತಪ್ಪು ಪರಿಸ್ಥಿತಿ. ಒಂದು ಡಿಗ್ಗಿ ಬೆಂಕಿ ಹಚ್ಚಿದೀವಿ ಈಗ. ಆ್ಯಸ್ ಯು ಕ್ಯಾನ್ ಸೀ ಬೆಂಕಿ ಹಂಗೆ ಗೊತ್ತೈತೆ ಹೇಳಿ. ಈಗ ಇಷ್ಟು ಗುಂಪನ ಬೆಂಕಿ ಹಂಗೆ ಎಷ್ಟು ದೊಡ್ಡದು ಹೈಟ್ ಗೊತ್ತೈತೆ ಹೇಳಿ. ಈ ಗುಂಪಿಗೆ ತೋರಿಸ್ತೀನಿ ನಿಮ್ಮ ತೋರಿಸೋದಾಗಿಲ್ಲ, ಊಟ ಮಾಡತ್ತಿದ್ದೇನೆ ಆ್ಯಕ್ಚುಲಿ. ನಾ ಬರೆದ್ರಾಗ ಹಚ್ಚಿಬಿಟ್ರೆ ಮೊಯ್ ನೋಡಿ 30 ವರ್ಷದ ನಿಂಬೆ ಗಿಡ ಕ್ಷಣಾರ್ಧದಲ್ಲಿ ಮಟ್ಟ ಮಾಯ. ನಮ್ಮ ಮನೆಯ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿದ್ದು ಮುಗೀತು. ನಮ್ಮ ಮನೆ ಸ್ವಲ್ಪ ಎಕಾನಮಿ ಬೀಳ್ತೈತಿ, ಯಾಕೆ ಎಕಾನಮಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲಿಂದ ಬರ್ತೈತಿ ಇವೆಲ್ಲ ಈಗ ಹೌದಲ್ಲ. ಸೊ ಎಕಾನಮಿ ಸ್ವಲ್ಪ ನಮ್ಗೆ ಡೌನ್ ಆಗ್ತದೆ, ಜಿ ಡಿ ಪಿ ಡೌನ್ ಆಗ್ತೈತೆ. ಇಷ್ಟೇ ಇಲ್ಲ, ಇಷ್ಟಕ್ಕೆ ಹಿಂಗೆ ಹರಳುತ್ತೆ ಬ್ಯಾಂಕಿ ದೊಡ್ಡದಕ್ಕೆ. ಯಾವ ರೇಂಜಿಗೆ ಹಾರಬೇಕು ಅವ್ರ ರೇಂಜ್. ಅಯ್ಯೋ ಈ ಸಣ್ಣ ಕಿಡಿ ನೋಡ್ರಿ, ಧಗ 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 ಅಂತ ಹೊಡಿತೀನಿ. ಧಗ 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 ಚೇರ ಶುರುವಾಯ್ತು. ಬಾಯಿ ನೋಡ್ರಿ, ಧಗ 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 ಅಂತ ಹೊಡಿಲಿಕ್ಕೆ. ಇಲ್ಲಿ ತನಕ ಏನಾಯ್ತು ದಗ 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 ಟೂ ಫೈರ್ ಬ್ಲಾಸ್ಟ್ ಹೆವಿ ಹೀಟ್ ಆಗೈತೆ ಮೊಬೈಲ್ ಅಂತ. ಓಕೆ ದೂರ 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 ಇನ್ನು ದೂರ 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 ಬರ್ತೈತೆ. ಗಾಳಿ ಐತಲ್ಲ ಗಾಳಿ, ಮದ್ದಿನ ಥರ ಕೆಲಸ ಮಾಡ್ತೈತೆ ಗಾಳಿ. ಒಂದು ಕಡೆ ಹಚ್ಚಿದ್ರೆ ಮುಗೈತಿ. ಸೈಡ್ ಪೀಡ್ ಏನ್ರ ಇತ್ತು ಅಂದ್ರೆ ಎಲ್ಲ ಓದ್ತಿದ್ವಿ ನೋಡಿ. ಅದು ಎಂತ ಓದತ್ತು ನೋಡ್ರಿ ಮಗ್ಗಲ್. ಉರಿತಾ ಇದೆ ನೋಡ್ರಿ ಇಲ್ಲಿ ಹಚ್ಚಿದ ಬೆಂಕಿ ಎಲ್ಲಿ ತರ ಹೋದ ಗಾಳಿಗೆ. ಈಗ
ಯು ಕ್ಯಾನ್ ಸಿ ದಿಸ್ ಇಸ್ ದ ಫೆಸ್ಟಿವಲ್ ಲೈಕ್ ಇಟ್ಸ್ ಬೈಂಕ್ ಇಲ್ಲಿ ಇಲ್ಲಿ ಇಲ್ಲಿತನ ಮುಗ್ದಾಗ ಬೆಂಗ್ರೆ ಮಗ್ಗಲ್ ಕಬ್ಬ ಗಿಬ್ಬ ಇರೋ ಹೊಟ್ಟ ಹಚ್ಚಕ್ ಹೋಗ ಯಾಕಂದ್ರೆ ನಾವು ಬೆಂಕಿಯಲ್ಲಿ ಹಚ್ಚಿರ್ತೀವಿ ಅಲ್ಲೋ ಕಬ್ಬಿಗೆ ಸಿದ ಅಗದಗದಗ ನಮ್ಮ ಸುಡೋದಲ್ಲಿ ಮಂದಿದ್ನ ಸುಡ್ದವು ನೋಡ್ರಿ ಎಲ್ಲಿ ಎಲ್ಲಿ ಹರೋದಲ್ಲಿ ಮುಗಿದು ಅಷ್ಟು ದೊಡ್ಡ ಡಿಗ್ಗಿ ಇತ್ತು ಕರಿಗೆ ಬೂದಿ 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 ಆಯ್ತು ಪೂರ್ತಿ ಬೂದಿ. ಇದ್ರ ಸನಿ ಅಂತೂ ಹೋಗಿ ಬಿಡೋದೇ ಇಲ್ಲ ಚಾನ್ಸ್ ಇಲ್ಲಿ ಇಲ್ಲಿ ತನಕ ಇಟ್ಟು ಬರತ್ತೆ ಇಷ್ಟು ದೂರದಿಂದ ಅಂದ್ರು ಡಿಸ್ಟೆನ್ಸ್ ನೋಡ್ರಿ. ಫೈರ್ ಇಸ್ ಅ ಡೇಂಜರ್ ಎಲಿಮೆಂಟ್. ಒಂದ್ಸರಿ ಹತ್ತ ಮುಗಿತ್ ದೊಡ್ಡದಾಗಿ ಹತ್ತು ಬಿಡ್ತೈತೆ ಕಂಟ್ರೋಲ್ಗೆ ಸಿಗಲ್ಲ. ದಿ ನೆಕ್ಸ್ಟ್ ಡೇ ಮತ್ ಕೆಮ್ಮಲ್ಲಿ ಇರ್ಬಿಟ್ರೆ ಇಷ್ಟು ಈ ನಮ್ಮ ಹಿಂದಿನ ದಿನಗಳಿಂದ ನಮ್ಮ ಜೀವನದಾಗ ಆದ ಕೆಲವು ವಿಶಿಷ್ಟ ಘಟನೆಗಳು. ಇದೇ ರೀತಿ ಮತ್ತೇನಾರೇ ವಿಶೇಷ ವಿಶಿಷ್ಟ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಸಿಗ್ತೀನಿ ನಿಮಗೆ ತೋರಿಸ್ತೀನಿ ನಿಮಗೆ. ಸೊ ಸಿಗೋಣ ಮುಂದೆ ನೋಡಿದಾಗ. ಆಸ್ ಆಲ್ವೇಸ್ ಡೋಂಟ್ ವರಿ ಡೋಂಟ್ ಹೇಟ್ ಯು ಮೋರ್ ಎಕ್ಸೆಪ್ಟ್ ಪ್ಲೇಸ್ ಆ್ಯಂಡ್ ಲೀವ್ ಸಿಂಪ್ಲಿ ಸಿ ಯು ನೆಕ್ಸ್ಟ್ ವ್ಲಾಗ್ ಎಟ್ ಎನಿ ಟೈಮ್ ಬಿಕಾಸ್ ಮಿರಾಕಲ್ಸ್ ಆರ್ ಹ್ಯಾಪನ್ ಎನಿವೇರ್ ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್ ಇನ್ ಮೈ ಲೈಫ್. ಲೈಫ್ ಈಸ್ ಬ್ಯೂಟಿಫುಲ್ ಡೋಂಟ್ ಎವರ್ ಕ್ವಿಟ್ ಇಟ್. ಸಿಗೋಣ ಗೈಸ್ ಮುಂದಿನ ವಿಡಿಯೋದಾಗ.